ಲಕ್ಷ್ಮಿ. ಯಾಕೆ ಲಕ್ಷ್ಮಿ ಹಾಗೆ ನಿಂತ್ಬಿಟ್ರಿ? ಇಲ್ಲಿಗಿಂತ ರೂಮಲ್ಲೇ ಚೆನ್ನಾಗಿತ್ತಲ್ವಾ? ನೀವು ಹೊರಡಿ, ಅಪ್ಪ ಬಂದಾಗ ಹೇಳ್ತೀನಿ. ಹೊರಡ್ಬೇಕಾ? ಯಾಕೆ? ನಾನಿಲ್ಲಿದ್ರೆ ನಿನಗೆ ಇಷ್ಟ ಆಗೋದಿಲ್ವಾ? ಯಾಕ್ರಿ ಹುಡುಕಿದ್ದೀರ ನನ್ಗೆ? ಏ ಪಾಪಿ, ಯಾಕೆ ಅಂತ ಬೇರೆ ಉತ್ತರ ಕೊಡ್ಬೇಕನೋ ನಿಮ್ಗೆ? ನನ್ನನ್ನು ಯಾಮಾರಿಸಿ ನನ್ನ ಮುದ್ದಿನ ಮಗಳನ್ನ ಮದುವೆ ಆಗೋಕ್ ಬಂದಿದ್ಯಾ? ಗೋಮುಖ ವ್ಯಾಘ್ರ ನೀವು. ಬೇಡ ಕಣ ಭಾಗ್ಯ, ನಿನ್ ಗಂಡ ಉಗ್ರ ನರಸಿಂಹ ಆಗಿದ್ದಾನೆ. ಈಗೇನಾದ್ರೂ ನೀನ್ ಮಧ್ಯ ಮಾತಾಡಿದ್ರೆ ನಿನ್ನ ಕೊಂದು ಹಾಕ್ಬಿಡ್ತಾನೆ. ನಾನು ನಿಮ್ ಮಗಳನ್ ಮದ್ವೆ ಆಗಿ ಬಂದಿರೋನು, ಏನಾಯ್ತು ಅಂತ ಹೇಳಿ. ಯಾಕೆ ಅನ್ನೋ ಕತೆ ಹೇಳ್ಬೇಕೇನೋ? ಈ ದರಿದ್ರ ಮೂತಿಗೆ ಈಗಾಗಲೇ 3 ಮದ್ವೆ ಆಗಿದೆ ಅನ್ನೋ ಸತ್ಯ ಹೇಳ್ಬೇಕಾ? ಹೆಣ್ಣು ಅನ್ನೋಳು ನಿನ್ಗೆ ಪೂಜಿಸೋದಕ್ಕೆ ಸಂಸಾರ ಮಾಡೋದಕ್ ಬೇಕಾಗಿಲ್ಲ, ಕೇವಲ ಅನುಭವಿಸೋದಕ್ ಬೇಕು ಅಂತ ಹೇಳ್ಬೇಕೇನೋ? ನೀನೊಬ್ಬ ಕೊಲೆ ಪಾತಕ, ಕಾಮ ಪಿಶಾಚಿ ಅನ್ನೋದನ್ನ ಹೇಳ್ಬೇಕೇನೋ? ನಿನ್ನಂತ ಬೀದಿ ನಾಯಿಗೆ ನನ್ ಮಗಳನ್ನ ನಾನು ಕೊಡ್ತಿದ್ದೀನಿ ಅಂತ ಹೇಳ್ಕೊಂಡು ತಿರ್ಕಿದ್ಯೇನೋ? ಹೋಗೋ ಆಚೆ, ಇನ್ನೊಂದು ಕ್ಷಣ ನನ್ ಕಣ್ ಮುಂದೆ ನಿಂತ್ಕೋಬೇಡ, ಹೋಗಿಲ್ಲಿಂದ. ಅಳಿಯಂದ್ರೆ ಏನಾಗಿದೆ ನಿಮ್ ಬಾಯಿ ಮುಚ್ಚಿ ಅಂತೆ? ಇವ್ನ್ ನಿಮ್ಮೂರನಲ್ವಾ, ಇವನ್ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಇವನ್ ಬಗ್ಗೆ ಹೇಳೋಕೆ ಏನಾಗಿತ್ತು ನಿಮ್ಗೆ? ಅಲ್ಲ ಅಳಿ ಅಂದ್ರೆ ಅದು ಈ ಪಾಪಿ ಅಲ್ಲಿರೋರ್ಗೆಲ್ಲ ಹೆದರಿಸಿ ಬೆದರಿಸಿ ತನ್ನನ್ನ ಒಳ್ಳೆವನು ಅನ್ನೋ ಹಾಗೆ ಬಿಂಬಿಸ್ಕೊಂಡಿದ್ದಾನೆ. ಕಲ್ಯಾಣ ಗುಣಗಳು ಗೊತ್ತಾಗಿದ್ದೆ ನನಗಿವತ್ತು. ಅಪ್ಪಿ ತಪ್ಪಿ ನಮ್ಮ ಮನೆ ಕಡೆ ತಲೆ ಹಾಕಿ ಮಲಗಿದ್ರು ನಿನ್ ಜೀವ ತೆಗೆದ್ಬಿಡ್ತೀನಿ ಪಾಪಿ, ಹೋಗಲಿದ್ದ. ಕಾಯನ್ ನೋಡ್ತೀಯ, ಹೋಗಲೇ. ಏನ್ರಿ ಆಗಿದೆ ನಿಮ್ಗೆ? ಇಷ್ಟು ವರ್ಷ ಗಂಡು ಸಿಕ್ಲಿಲ್ಲ ಗಂಡು ಸಿಕ್ಲಿಲ್ಲ ಅಂತ ಚಪ್ಪಿ ಸವಸಿದೀರ. ಈಗ ಸಿಕ್ಕಿರೋ ಗಂಡಿಗೆ ಮದುವೆ ಮಾಡ್ಕೊಡೋದಕ್ಕೆ ಏನ್ ಕಷ್ಟ ನಿಮ್ಗೆ? ಬಾಯಿ ಮುಚ್ಚು ಮುಂದೆ. ನೀನ್ ಹೆತ್ತ ಮಗಳಾಗಿದ್ದಿದ್ರೆ ಇಂತ ಗಂಡನ ಒಪ್ತಿದ್ದೇನೆ? ಮಗಳು ಹಾಗೆ ಉಳ್ಕೊಂಡ್ರು ಸರಿ, ಇಂಥ ಕೆಟ್ಟ ಹುಳಕ್ಕೆ ನನ್ನ ಮಗಳನ್ನ ನಾನು ಕೊಡೋದಿಲ್ಲ. ಮಗ್ಳಿಗ್ ಮದ್ವೆ ಮಾಡ್ಕೊಟ್ಟಿಲ್ಲ ಅಂದ್ರೆ ಜೀವನ ಪೂರ್ತಿ ಹೀಗೆ ಇಟ್ಕೊಳ್ಬೇಕಾಗುತ್ತೆ. ಈ ಮೂದೇವಿನ ಕಟ್ಕೊಳ್ಳೋದಕ್ಕೆ ಯಾರು ಮುಂದೆ ಬರ್ಲಿಲ್ಲ. ಕಟ್ಟಿ ಕೈ ತೊಳ್ಕೊಳ್ಳೋದ್ ಬಿಟ್ಟು ಕುತ್ತಿಗೆ ಗಂಟು ಹಾಕೊಳ್ತೀರಾ? ಮುಗೀತು, ಇನ್ನು ಮುಗೀತು. ಈ ಜನ್ಮದಲ್ಲಿ ಇವಳಗ್ ಮದ್ವೆ ಆಗಲ್ಲ. ಆಗುತ್ತೆ ಕಣೆ, ನನ್ನ ಮುದ್ದು ಮಗಳಿಗೆ ಸದ್ಯದಲ್ಲೇ ಮದ್ವೆ ಆಗುತ್ತೆ. ನನ್ನ ಮಗಳನ್ನ ಮದ್ವೆ ಮಾಡ್ಕೊಳಕ್ ಬರ್ತಿರೋ ಗಂಡು ತುಂಬಾ ಒಳ್ಳೆಯವನು ಕಣೆ. ಇಷ್ಟು ವರ್ಷ ನನ್ನ ಮುದ್ದು ಮಾಡಿದ ಪೂಜೆ ಪುನಸ್ಕಾರಕ್ಕೆ ದೇವರು ಒಳ್ಳೆ ಸಂಬಂಧನೇ ಕರುಣಿಸಿದ್ದಾನೆ. ನನ್ನ ಮಗಳು ಐಶ್ವರ್ಯ ಅದೃಷ್ಟವಂತೆ ಅಂತ ನೀನು ಹೇಗೆ ಕೊಚ್ಕೋತೀಯೋ ಹಾಗೆ ಅದಕ್ಕಿಂತ ದೊಡ್ಡ ಸಂಬಂಧ ನನ್ನ ಮುದ್ದು ಮಗಳಿಗೆ ಸಿಕ್ಕಿದೆ ಕಣೆ.
ಆಗುತ್ತೆ ಕಣೆ, ನನ್ನ ಮಗಳ ಮದುವೆ ಅದ್ದೂರಿಯಾಗಿ ಆಗುತ್ತೆ. ಮಗಳ ಮದುವೆನ ವಿಜೃಂಭಣೆಯಿಂದ ಮಾಡ್ತೀನಿ. ನನ್ನ ಮಗಳು ದೊಡ್ಡ ಮನೆಗೆ ಸೊಸೆ ಆಗಿ ಹೋಗ್ತಾಳೆ. ಮಾಮುದ್ರು, ನಿನ್ನ ಮದುವೆನ ಇವ್ರ ಎದುರುಗಡೆ ನಾನು ಅದ್ದೂರಿಯಿಂದ ಮಾಡ್ತೀನಿ. ಬಾ. ಇಲ್ಲಿ ನೋಡು, ನೀನಾದ್ರೂ ಒಂದ್ಸಲ ಹೇಳು ಬ್ರೋ ಮಾಮ್ಗೆ. ಈ ಮನೆಯಲ್ಲಿ ಎಲ್ಲ ನಿರ್ಧಾರ ತಗೊಳ್ಳೋದು ನಾನು ಅಂತ ಮರ್ತು ಹೋಗಿರಬೇಕು. ಇಲ್ಲ ಮಾಮ್, ಯಾರು ಮರ್ತಿಲ್ಲ. ಬಟ್ ಇಲ್ಲಿ ಏನ್ ನಡೀತಿದೆ ಅಂತ ಬ್ರೋ ಗೊತ್ತಾಗ್ಬೇಕಲ್ವಾ? ಏನಮ್ಮ, ಏನ್ ನಡೀತಾ ಇದೆ? ತಾಯಿ ನನ್ನ ಪಾಲಿಗೆ ಸತ್ ಹೋದ್ಲು ಅಂತ ಶಾಪ ಹಾಕ ಹೋದ್ಲಲ್ಲ, ನನ್ನ ಹೋಟೆಲ್ ಹುಟ್ಟಿದೆ ದೊಡ್ಡ ಅಸಹ್ಯ ಅನ್ನೋ ಹಾಗೆ ಮಾತಾಡ ಹೋದ್ಲಲ್ಲ, ಅವಳನ್ನ ಹುಟ್ಟಿಸಿದ ತಪ್ಪಿಗೆ ಗಿಫ್ಟ್ ಕೊಡ್ತಿದ್ದೀನಿ ಕಣೋ. ಗಿಫ್ಟ್? ನನ್ನ ಆಸ್ತಿನಲ್ಲಿ ಸ್ವಪ್ನಂಗೆ ಏನೇನ್ ಸೇರ್ಬೇಕೋ ಅದನ್ನೆಲ್ಲ ಭಾಗ ಮಾಡಿ ಕೊಡ್ತಾ ಇದ್ದೀನಿ. ಯಾಕಮ್ಮ, ಸ್ವಪ್ನ ಏನಾದ್ರೂ ಆಸ್ತಿ ಬೇಕು ಅಂತ ಕೇಳಿದ್ಲ? ಈ ಸೌಂದರ್ಯ ಯಾವತ್ತೂ ಕೇಳೋವರೆಗೂ ಸುಮ್ಮನೆ ಕೂತ್ಕೊಳ್ಳಲ್ಲ, ಕೊಟ್ಟು ಕೈ ತೊಳ್ಕೊತಾಳೆ. ಅವಳೇನ್ ಕೇಳಿಲ್ಲ, ನಾನ್ ನನ್ನ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಮಾಮ್, ನಿಜವಾಗ್ಲೂ ಹೇಳ್ತಿದ್ದೀನಿ, ಇದರಿಂದ ಅಕ್ಕ ತುಂಬಾ ನೊಂದ್ಕೊಂತಾಳೆ. ಯಾಕೆ? ನಾನ್ ನೊಂದ್ಕೊಂಡಿರೋದು ನಿಮ್ಗೆ ಯಾರಿಗೂ ಕಾಣಿಸ್ತಿಲ್ವಾ? ಅವಳು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರಿತಾನೆ? ಅಲ್ಲಮ್ಮ, ಅವಳೇನೋ ಸಿಟ್ಟಲ್ಲಿ ಮಾತಾಡಿದ್ಲು ಅಂತ ನೀವ್ ಅದನ್ನೇ ಸೀರಿಯಸ್ ಆಗಿ ತಗೊಂಡ್ರೆ ಹೇಗೆ? ಮಾತುಗಳು ಬಾಯಿಂದನೂ ಬರುತ್ತೆ, ಮನಸ್ಸಿನಿಂದನೂ ಬರುತ್ತೆ. ಸಿಟ್ಟಲ್ಲಿ ಆಡಿದ ಮಾತುಗಳು ಶಾಪದ ತರ ಇರಲ್ಲ. ಮಣ್ಣು ಹಾಕಿ ಶಾಪ ಹಾಕಿ ಹೋಗಿದ್ದಾಳೆ ನಿನ್ನ ತಂಗಿ, ಅವಳ ಜೊತೆ ಇನ್ಯಾವ ಸಂಬಂಧ? ಅದಕ್ಕೆ ಅವಳಿಗೆ ಸೇರ್ಬೇಕಾಗಿರೋ ಆಸ್ತಿನ ಕೊಟ್ಟು ಸಂಬಂಧನ ಕಡ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಅಮ್ಮ, ಆಸ್ತಿ ಹಂಚಿದ್ರೆ ಕರಳು ಸಂಬಂಧ ಕಡ್ದೋಗುತ್ತಾ? ಸಂಬಂಧ ಮುರಿದು ಹೋಗೋ ಹಾಗೆ ಮಾತಾಡಿದ ಅವಳೆ ಅಲ್ವಾ? ಅದಕ್ ಮೂಲ ಕಾರಣ ನೀವೇ ಅಲ್ವಾ? ಧ್ರುವ, ಹೌದಮ್ಮ, ಕೇವಲ ಕಪ್ಪು ಮಗಳು ಹುಟ್ಟಿದ್ಲು ಅಂತ 4 ವರ್ಷ ಅವಳು ನಿಮ್ ಮಗಳು ಅಂತ ಮರ್ತು ಅವಳನ್ನ ದೂರ ಇಟ್ರಿ. ಅವಳು ಅದನ್ನೆಲ್ಲ ಮರ್ತು ನಿಮ್ ಹತ್ರ ವಾಪಸ್ ಬಂದ್ಲು, ತನ್ನ ತಾಯಿ ಪ್ರೀತಿಯಿಂದ ಅಪ್ಕೋತಾಳೆ ಅಂತ ಅನ್ಕೊಂಡ್ಲು. ಆದ್ರೆ ನೀವೇನ್ ಮಾಡಿದ್ರಿ? ಅವಳ ಮಗಳನ್ನ ಕೇವಲವಾಗಿ ಕಂಡ್ರಿ, ಕೀಳಾಗಿ ನೋಡಿದ್ರಿ. ಹೆತ್ತವ್ರಿಗೆ ಹೆಗಣ ಮುದ್ದು ಅಂತ ಹೇಳ್ತಾರೆ. ಆ ಮುದ್ದಾದ ಮಗುನ ನೀವು ದೂರ ತಳ್ಳಿದ್ರೆ ಯಾವ ಹೆತ್ತ ತಾಯಿಗೆ ನೋವಾಗಲ್ಲ ಹೇಳಿ? ನಾಳೆ ನನಗಾಗ್ಲಿ ಆದಿಗಾಗ್ಲಿ ಯಾರಾದ್ರೂ ಕೆಟ್ಟದಾಗಿ ನಡ್ಕೊಂಡ್ರೆ, ಅವಮಾನ ಆಗೋ ಹಾಗೆ ಮಾತಾಡಿದ್ರೆ ನಿಮ್ಮ ತಾಯಿ ಕರಳು ಸುಮ್ಮನೆ ಇರುತ್ತಾ? ನೀವು ಅವ್ರಿಗೆ ಏನು ಮಾಡೋದೇ ಇಲ್ವಾ? ಅಮ್ಮ, ತಾಯಿ ಮಗಳ ಜಗಳ ಸಿಟ್ಟಿರೋವರೆಗೂ, ಆವೇಶ ತೀರೋವರೆಗೂ ಮಾತ್ರ ಅಲ್ವಾ? ಅದಾದ್ಮೇಲೆ ತಾಯಿನೇ ತನ್ನ ಮಗಳನ್ನ ಕರೆದು ಸಮಾಧಾನ ಮಾಡ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು. ಇಲ್ಲ, ಆ ಎಲ್ಲ ಬಾರ್ಡರ್ಗಳನ್ನೂ ದಾಟ ಹೋಗಿದ್ದಾಳೆ ನಿನ್ ತಂಗಿ. ಅವಳು ಹಾಕಿದ ಶಾಪನ ನೆನೆಸ್ಕೊಟ್ರೆ ನನಗೆ ಮೈಯೆಲ್ಲ ಊರ್ತ ಹೋಗುತ್ತೆ. ಯಾವ ಹೆಣ್ಣನ್ನ ಮತ್ತೆ ನನ್ನ ಜೀವನದಲ್ಲಿ ನೋಡಬಾರ್ದು ಅನ್ಕೊಂಡು ಅಂಥವಳೆ ನನ್ನ ಮನೆ ಸೊಸೆ ಆಗಿ ಬರ್ತಾಳೆ. ಪ್ರತಿದಿನ ನನ್ನ ಮುಂದೆ ಓಡಾಡಿ ನನಗೆ ನರ್ಕ ತೋರಿಸ್ತಾಳೆ ಅಂತ ಶಾಪ ಹಾಕ್ತಾಳೆ ಅಂದ್ರೆ
ಅವಳಿಗೆ ನನ್ನ ಮೇಲೆ ಎಷ್ಟು ದ್ವೇಷ ಇರಬೇಕು ಅಂತ ನೀನೇ ಅರ್ಥ ಮಾಡ್ಕೋ. ತಾಯಿಗೆ ನರ್ಕ ಬಯಸೋಳು ಒಬ್ಳು ಮಗಳೇನು? ನಾನು ಮಾತ್ರ ಸ್ವಪ್ನನ ಕ್ಷಮಿಸೋದಿಲ್ಲ. ಅವಳು ಹೇಗೆ ನಾನು ಅವಳ ತಾಯಿ ಅಲ್ಲ ಅಂತ ಹೇಳಿದ್ಲೋ ಹಾಗೆ ನನಗೂ ಮಗಳು ಇಲ್ಲವೇ ಇಲ್ಲ ಅಂತ ಅನ್ಕೋತೀನಿ. ಅಮ್ಮ, ನನ್ನ ನಿರ್ಧಾರನ ಬೇಡ ಅನ್ನೋದು ನನಗಿಷ್ಟ ಆಗಲ್ಲ. ಲಕ್ಷ್ಮಿ ತರ್ದವ್ರ ಬಗ್ಗೆ ಒಂದೇ ಒಂದು ವಿಷಯ ಮಾತಾಡಿದಕ್ಕೆ ತನ್ನ ಹೆತ್ತ ಮಗಳಿಂದ ಸಂಬಂಧನೆ ಕಳ್ಕೊಳ್ಳೋಕೆ ಹೊರಟಿರೋ ಅಮ್ಮ, ಇನ್ನು ಲಕ್ಷ್ಮಿ ಅವ್ರು ಇಲ್ಲಿಗೆ ಬಂದಿದ್ರೆ ಅವ್ರು ಸುಮ್ಮನೆ ಇರ್ತಾರ? ನಾನು ಅವಳನ್ನ ಮದುವೆ ಆಗ್ತೀನಿ ಅಂದರೆ ಅವರು ಒಪ್ಕೋತಾರ? ಇದು ಸಾಧ್ಯ ಆಗದಿರೋ ಮಾತು. ಈ ವಿಷಯ ನಾನು ಅಂದ್ಕೊಂಡಿರೋಷ್ಟು ಸುಲಭವಾಗಿಲ್ಲ. ಇದನ್ನು ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಸ್ವಲ್ಪ ಆಚೆ ಈಚೆ ಆದರೂ ನಾನು ಎಲ್ರೂ ಕಳ್ಕೋತೀನಿ, ನಮ್ಮ ಈ ಮನೆ ಒಡೆದೋಗುತ್ತೆ. ಮೆತ್ತಿಗೆ ಸರ್ಸೋ. ಏತೆ ಅಳಿಯೋದ್ ಕೇಳಿ ಚೆನ್ನಾಗಿ ಓಡಿಸ್ಬಿಟ್ಟು ಮಾತಲ್ಲೇ ಮದ್ದ ಚೆಕ್ ಫೋನ್ ಮಾಡಿದ್ಯಾ? ಲೇ ಮೂದೇವಿ, ನಿನಗೆ ಮದ್ದು ಮಾಡೋದಕ್ಕೆ ಸರಸ ಇದ್ದಾಳೆ ಅಂತ ನನಗೆ ಗೊತ್ತು. ಅಂದ್ರೆ ಗೊತ್ತು ಮಾಡ್ಕೊಂಡೆ ನನ್ನ ಗಾಯಕ್ಕೆ ಉಪ್ಪಚ್ಚದಕ್ಕೆ ಫೋನ್ ಮಾಡಿದ್ಯಾ? ನೀನ್ ಸತ್ಯೋ ಕೆಟ್ಟಿಯೋ ಅಂತ ಕೇಳೋದಕ್ಕೆ ನಾನು ಫೋನ್ ಮಾಡಲಿಲ್ಲ. ನಿನಗೆ ನನ್ನ ಅಳಿಮಯ್ಯ ಹಂಗ್ ಚೆಚ್ಚಿದಾನೆ ಅಂದ್ರೆ ನೀನೇನು ಅಡ್ಕಸ್ಬೇಕು ಕೆಲಸ ಮಾಡಿದೀಯೋ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ನಾನೇನು ಮಾಡಿಲ್ಲ, ನಾನು ಒಳ್ಳೆಯವನಾಗೇ ಇದ್ದೆ. ನಿನ್ನ ಅಳಿಯನೇ ಬಂದಂಗೆ ನನ್ನ ಇತಿಹಾಸನ ತೆಗೆದು ನೀನು ಅಂತವನು ನೀನು ಇಂಥವನು ಅಂತ ಹೇಳಿ ಮಾತಿಗೂ ಅವಕಾಶ ಕೊಡದೆ ಮಕಾಮುತಿ ಚಚ್ಬಿಟ್ಟ. ಬರ್ತಿದ್ದಾಗೆ ಹೊಡೆದ್ನ. ಅಂದ್ರೆ ನೀನ್ ಆ ಲಕ್ಷ್ಮಿ ಜೊತೆ ಕೆಟ್ಟದಾಗ ನಡ್ಕೊಂಡ್ಯಾ? ಲೇ ಮುಟ್ಟಾಳ, ನನ್ನ ಅಳಿಯ ಗುಬ್ಬಚ್ಚಿ ಮಗಳು ತಂಟೆಗೆ ಬಂದ್ರೆ ರಣ ಹದ್ದಾಗ್ತಾನೆ. ನನ್ನ ಹತ್ರನೇ ಸುಳ್ಳು ಬೊಗಳ್ತೀಯಾ? ಲಕ್ಷ್ಮಿ ಜೊತೆ ನೀನೇನೋ ಕೆಟ್ಟದಾಗ ನಡ್ಕೊಂಡಿರ್ಬೇಕು, ಅದಕ್ಕೆ ನೀನು ಹೊಡೆದು ಬಿಸಾಕಿದ್ದಾನೆ. ಇಲ್ಲ ಅತ್ತೆ, ನಾನೇನು ಕೆಟ್ಟದಾಗ ನಡ್ಕೊಂಡಿಲ್ಲ. ಬೇಕಾದ್ರೆ ಲಕ್ಷ್ಮಿನೇ ಕೇಳು, ಇದೆಲ್ಲ ನಿನ್ನ ಅಳಿಯನ ನಾಟಕ. ಎಲ್ಲೋ ಹೊಸ ಸಂಬಂಧ ಬಂದಿರ್ಬೇಕು, ಅದಕ್ಕೆ ನನ್ನ ಸಂಬಂಧನ ಮುರಿಯೋದಕ್ಕೆ ಈ ನಾಟಕ ಮಾಡ್ತಾ ಇದ್ದಾನೆ. ಆ ಕರಿ ಮೂತಿನ ಯಾರೋ ಮದ್ವೆ ಆಗ್ತಾರೆ? ಅವಳನ್ ಮದ್ವೆ ಆಗೋ ಕೊಳಕ ಅಂದ್ರೆ ನೀನೊಬ್ನೇನೆ. ಅವಳನ್ನ ಮದ್ವೆ ಆಗಿ 5 ಎಕರೆ ಆಸ್ತಿ ನಿನ್ನ ಕೈ ಸೇರ್ಬೇಕು. ಆಗಿದಾಗ ಹೋಗಿದೆ, ಸರಿಪಡಿಸೋ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ತಾಳ್ಮೆಯಿಂದ ಕುಡ್ಕೊಂಡು ಬಿದ್ದಿರೋ ಕುಡ್ಕೊಂಡು ಬಿದ್ದಿರೋದಕ್ಕಲ್ಲ ಆತೆ, ನಾನು ಮನ್ಸು ಮಾಡಿದ್ರೆ ನನ್ನ ಮಗನ ಅಲ್ಲೇ ಮುಗಿಸ್ತಿದ್ದೆ. 5 ಎಕರೆ ಆಸ್ತಿ ನನ್ನ ಮುಂದೆ ಇದೆ ಅಂತ ಕೈ ಕಟ್ಕೊಂಡು ಆಚೆ ಬಂದಿದ್ದೀನಿ. ನನ್ನನ್ನು ಹೊಡೆದವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಗುರುಗಳೇ, ನಿಮ್ಮಂಥ ಗುರುಹಿರಿಯರ ಆಶೀರ್ವಾದದ ಫಲಾನೋ ಏನೋ, ನನ್ನ ಮುದ್ದುಗೆ ಕಂಕಣ ಭಾಗ್ಯ ಕೊನೆಗೂ ಕೂಡ ಬಂತು. ಸಿರಿವಂತ ಗುಣವಂತನಾದ ಹುಡುಗನೇ ಈಗ ನನ್ನ ಮಗಳನ್ನ ಮದುವೆ ಆಗೋಕೆ ಒಪ್ಕೊಂಡಿದ್ದಾನೆ. ಹೌದಾ? ತುಂಬ ಒಳ್ಳೆ ವಿಷಯ ಹೇಳಿದ್ಯಪ್ಪ. ಈ ಮುದ್ದು ಲಕ್ಷ್ಮಿನ ಕಟ್ಕೊಳ್ಳುವಂಥ ವರನ್ನ ಆ ಭಗವಂತ ಸೃಷ್ಟಿ ಮಾಡೇ ಇರ್ತಾನೆ ಅಂತ ಅವತ್ತೇ ಹೇಳಿದ್ದೆ ನಾನು. ನೆನಪಿದ್ಯಾ ಲಕ್ಷ್ಮಿ? ನೋಡಿದ್ಯಾ, ಕೊನೆಗೂ ನಿನ್ನ ಮದುವೆ ಆಗೋವರ ಬಂದೇ ಬಿಟ್ಟ. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ಗುರುಗಳೇ. ಇಲ್ಲಪ್ಪ, ಈ ಮಗು ಒಳ್ಳೆತನ, ಇವಳು ಮಾಡಿದ ಒಳ್ಳೆ ಕೆಲಸ ಈಗ ಸಹಾಯಕ್ಕೆ ಬರ್ತಿದೆ. ಈ ಭಗವಂತ ಪರೀಕ್ಷೆ ಮಾಡ್ತಾನೆ,
ಪರೀಕ್ಷೆನ ಧೈರ್ಯವಾಗಿ ಎದುರಿಸಿ ನಿಲ್ಲೋರ್ಗಷ್ಟೇ ಒಳ್ಳೆ ಉಡುಗೊರೆನು ಕೊಡ್ತಾನೆ. ಖುಷಿ ಆಯ್ತೆ ನಮ್ಮ ಲಕ್ಷ್ಮಿ? ಮನೆ ತುಂಬಾ ಮಕ್ಕಳನ್ನ ಹೆತ್ತು ಗಂಡನ ಜೊತೆ 100 ವರ್ಷ ಸಂತೋಷವಾಗಿ ಬಾಳು. ಭಗವಂತ ಎಂಥ ಪರೀಕ್ಷೆ ಸ್ವಾಮಿ. ಏನ್ ಯೋಚನೆ ಮಾಡ್ತಿದ್ಯಾ ಮಗಳ? ನೀವ್ ಹೇಳಿದ್ರ ಬಗ್ಗೆನೆ ಯೋಚಿಸ್ತಿದ್ದೆ ಅಪ್ಪ. ಹುಡುಗ ಅಂದವಾಗಿದ್ದಾನೆ ಅಂತೀರಾ, ಆಸ್ತಿವಂತ ಅಂತೀರಾ, ಅಂದ ಐಶ್ವರ್ಯ ಇರೋರು ನನ್ನನ್ ಯಾಕಪ್ಪ ಮದ್ವೆ ಆಗ್ತಿದ್ದಾರೆ? ನನ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ನನ್ನನ್ನು ಅವ್ರು ನೋಡಿಲ್ಲ. ಮೊದ್ಲು ನಾನೇನು ಹೇಗ್ ಕಾಣ್ತೀನಿ ಅಂತ ಅವ್ರಿಗೆ ಹೇಳಿಪ್ಪ. ಅದ್ರ ಬಗ್ಗೆ ಅವ್ರಿಗೆ ಹೇಳೋ ಅವಶ್ಯಕತೆನೇ ಇಲ್ಲ ಮಗಳೇ. ನಿನ್ ಬಗ್ಗೆ ಅವ್ರಿಗೆ ನನ್ನಷ್ಟೇ ಚೆನ್ನಾಗಿ ಗೊತ್ತಿದೆ. ನನ್ ಬಗ್ಗೆ ಗೊತ್ತಿದ್ಯಾ ಅಂದ್ರೆ ನಾನ್ ಹೇಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾ? ನೀನ್ ಹೇಗಿದ್ಯಾ ಅಂತಾನು ಗೊತ್ತು, ನಿನ್ ಗುಣ ನಡತೆ ಅಪರಂಜಿ ಬಂಗಾರ ಅಂತಾನು ಗೊತ್ತು. ಯಾರಪ್ಪ ಯಾರದು ಹೇಳಿದ್ರೆ ನೀನ್ ನಂಬಲ್ಲ ಮಗಳೇ. ಅವ್ರು ಬೇರೆ ಯಾರು ಅಲ್ಲಮ್ಮ, ಡಾಕ್ಟರ್ ಧ್ರುವನ್. ಅಪ್ಪ ಹೌದು ಬುದ್ಧು, ನಿನ್ನನ್ನ ನನ್ನಷ್ಟೇ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಡಾಕ್ಟರ್ ಧ್ರುವಂತ್ ಮಾತ್ರ. ಅವರೇ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಈ ಕಣ್ಗಳನ್ನ ಪಟ್ಕೊಳ್ಳೋರು ತುಂಬಾ ಅದೃಷ್ಟವಾದ ದೃಷ್ಟವಂತ. ನಿಮ್ಮ ಈ ಕಣ್ಣುಗಳು ಒಳ್ಳೆ ಪ್ರಪಂಚನ ಮಾತ್ರ ನೋಡುತ್ತೆ, ಒಳ್ಳೆದನ್ನ ಮಾತ್ರ ಗುರುತಿಸುತ್ತೆ. ಅದಕ್ಕೆ ಈ ಜೋಡಿ ಸರಿ ಅಲ್ಲ. ಯಾಕಮ್ಮ ಯಾಕೆ ಹಾಗೆ ಹೇಳ್ತಿದ್ಯಾ? ಅಪ್ಪ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ನೋವನ್ನು ಅನುಭವಿಸಿದ್ದೀನಿ ಅಂತ ಅವ್ರಿಗೆ ಗೊತ್ತಿದೆಯಪ್ಪ. ಅದಕ್ಕೆ ಕಾರಣನೂ ಅವ್ರಿಗೆ ಗೊತ್ತಿದೆ. ಅವ್ರು ಒಳ್ಳೆಯವರಾಗಿರೋದಕ್ಕೆ ನನ್ನ ಒಳ್ಳೆತನನ ಗುರುತಿಸ್ತಿದ್ದಾರೆ. ಅವ್ರು ನನ್ನನ್ನು ಇಷ್ಟಪಟ್ಟು ಮದುವೆ ಆಗ್ತಿಲ್ಲಪ್ಪ, ಅನುಕಂಪದಿಂದ ಮದುವೆ ಆಗ್ತಿದ್ದಾರೆ. ಅಯ್ಯೋ ಪಾಪ ಅಂತ ಮದುವೆ ಆಗ್ತಿದ್ದಾರೆ. ಯಾರ ಮಗಳೇ ನಿನಗೆ ಹಾಗೆ ಹೇಳಿದವರು? ಅವ್ರು ಹೇಳೋವಾಗಲೇ ಈ ಮಾತನ್ನು ಹೇಳಿದರು, ಅನುಕಂಪ ಕರುಣೆಯಿಂದ ನಿಮ್ಮ ಮಗಳನ್ನ ನಾನು ಮದುವೆ ಆಗ್ತಿಲ್ಲ, ಇಷ್ಟಪಟ್ಟು ಪ್ರೀತಿಯಿಂದ ಮದುವೆ ಆಗ್ತಿದ್ದೀನಿ ಅಂತ ಹೇಳಿದ್ರಮ್ಮ. ಅವರು ನಿನ್ನನ್ನು ಮನಸಾರೆ ಇಷ್ಟಪಟ್ಟಿದ್ದಾರೆ. ಇಲ್ಲ ಅಪ್ಪ ಇದ್ಯಾವುದು ಸರಿಯಲ್ಲ. ಈ ರೀತಿ ತ್ಯಾಗ ಒಳ್ಳೆತನ ಎಲ್ಲ ಸಿನಿಮಾಗಳಿಗೆ ಮಾತ್ರ, ನಿಜ ಜೀವನದಲ್ಲಿ ಇದೆಲ್ಲ ನಡೆಯಲ್ಲ ಅಪ್ಪ. ನನ್ನ ಮೇಲಿನ ಕನಿಕರಕ್ಕೆ ಅವ್ರು ನನ್ನನ್ನು ಮದುವೆ ಆಗಿ ನಾಳೆ ಅವ್ರ ಜೀವನ ಹಾಳಾಗೋದು ಬೇಡ ಅಪ್ಪ. ನನ್ನ ರೂಪದಿಂದ ನನ್ನಿಂದ ನಾನು ಅನುಭವಿಸಿರೋ ಅವಮಾನಗಳು ನನಗೆ ಮಾತ್ರ ಸಾಕಪ್ಪ. ದೇವ್ರಂಥ ಡಾಕ್ಟ್ರಿಗೆ ಅವಮಾನ ಆಗಬಾರ್ದು. ನನ್ನ ದರಿದ್ರನ ನಾನು ಅವ್ರ ಹೆಗಲಿಗೆ ಹೊರಸಲ್ಲ ಅಪ್ಪ, ಹೊರಸಲ್ಲ.
ಹೋಗಿಪ್ಪ, ಅವ್ರಿಗೆ ಹೇಳಿ ಅವ್ರ ನಿರ್ಧಾರ ತಪ್ಪು, ನನ್ ಮಗಳು ಈ ಮದ್ವೆ ಆಗಲ್ಲ ಅಂತ ಹೇಳಿ. ಇಲ್ಲ ಮಗಳೇ, ಅವ್ರ ನಿರ್ಧಾರದಲ್ಲಿ ದೃಢತೆ ಇತ್ತು, ಆತ್ಮವಿಶ್ವಾಸ ಇತ್ತು. ಅಪ್ಪ ಸಹಾನುಭೂತಿಯಿಂದ ಸಹಾಯ ಮಾಡ್ಬೋದು, ಆದ್ರೆ ಮದ್ವೆ ಆಗೋಕ್ಕಾಗಲ್ಲ. ಇಲ್ಲ ಮಗಳೇ, ನಮ್ಮನ್ನ ಇಷ್ಟಪಟ್ಟು ಬಂದವ್ರನ್ನ ತಿರಸ್ಕಾರ ಮಾಡೋದು ಸರಿಯಲ್ಲ. ಸರಿಪ್ಪ, ಅವ್ರ ವಿಷಯ ಪಕ್ಕಕ್ಕಿಡಿ, ಸೌಂದರ್ಯ ಮೇಡಮ್ ಅವ್ರ ಬಗ್ಗೆ ಮಾತಾಡಿ. ನಾನು ಕಪ್ಪು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಈ ಮದ್ವೆ ನಿಲ್ಸಲ್ವಾ? ಅವರಿಗೆ ಕಪ್ಪು ಬಣ್ಣ ಅಂದ್ರೇನೆ ಆಗಲ್ಲ, ನನ್ನನ್ ಕಂಡ್ರೆ ಉರಿದು ಬೀಳ್ತಾರೆ, ದ್ವೇಷಿಸ್ತಾರೆ. ಅಂಥವ್ರು ಈ ಮದ್ವೆಗೆ ಹೋಗ್ತಾರಪ್ಪ? ನಾನ್ ಮುಟ್ಟಿದ ವಸ್ತುನ ಅವರು ಕಣ್ಣೆತ್ತೂ ನೋಡಲ್ಲ, ಅವ್ರು ನಮ್ಮ ಮದ್ವೆ ಮಾಡಿಸ್ತಾರ? ಕಪ್ಪುಗಿದ್ದಾಳೆ ಅನ್ನೋ ಒಂದು ಕಾರಣಕ್ಕೆ ಮೊಮ್ಮಗಳನ್ನು ತೋಳಲೆತ್ತಿ ಮುದ್ದು ಮಾಡಿಲ್ಲ. ಅಂಥವ್ರು ನನ್ನನ್ನು ಸೊಸೆ ಮಾಡ್ಕೋತಾರಪ್ಪ? ಬಣ್ಣ ನೋಡಿ ನನ್ನನ್ನ ಕೆಲ್ಸದಳು ಅಂತ ನಿರ್ಧಾರ ಮಾಡಿದ್ರು. ಚಪ್ಪಲಿ ಬಿಡೋ ಜಾಗದಲ್ಲಿ ನನ್ನನ್ನ ಕೂರಿಸಿ ಊಟ ಹಾಕ್ಸಿದ್ರು. ಅಂಥವ್ರು ನನ್ನನ್ನ ಮನೆಯೊಳಗೆ ಬಿಟ್ಕೋತಾರ? ಯೋಚನೆ ಮಾಡಿಪ್ಪ. ಇಲ್ಲಪ್ಪ, ಈ ಮದುವೆ ನಡೆಯಲ್ಲ.